ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲಿಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ನಾನು ಎಮ್ ಐ ಸನ್ಮನಿ ಭಾರತ ಸಂವಿಧಾನದ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಹೋದ ವಿಡಿಯೋದೊಳಗೆ ಭಾರತ ಸಂವಿಧಾನದಲ್ಲಿ ಸಂಬಂಧಪಟ್ಟ ಹಾಗೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಐದು ಮೂಲಭೂತ ಹಕ್ಕುಗಳ ವಿವರಣೆ ಕೊಟ್ಟಿದ್ದೇನೆ ಇವತ್ತು ಆರನೇ ಮೂಲಭೂತ ಹಕ್ಕಿಗೆ ಸಂಬಂಧಪಟ್ಟ ಹಾಗೆ ವಿವರಣೆ ಕೊಡ್ತಾ ಇದ್ದೇನೆ ಈ ಆರನೇ ಮೂಲಭೂತ ಹಕ್ಕಿನ ಮೇಲೆ ಅತಿ ಹೆಚ್ಚಿನ ಪ್ರಶ್ನೆಗಳು ಕೆ ಎಸ್ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಮತ್ತು ಪೊಲೀಸ್ ಎಕ್ಸಾಮ್ಗಳಲ್ಲಿ ಸಾಕಷ್ಟು ಬಾರಿ ಏನು ಮಾಡಿದಾರೆ ಪುನಃ ಪುನಃ ಕೇಳಿದ್ದಾರೆ ಸುಮಾರು ಒಂದರಿಂದ ಎರಡು ಪ್ರಶ್ನೆಗಳೇ ಈ ಸಂವಿಧಾನಬದ್ಧ ಪರಿಹಾರದ ಹಕ್ಕಿನ ಮೇಲೂ ಕೂಡ ಬಂದಂಥ ಉದಾಹರಣೆಗಳಿದಾವೆ ಹಾಗಾದರೆ ಅವು ಏನು ಎಂಥ ಇವತ್ತು ನಾವು ಏನು ಮಾಡೋಣ ಡಿಸ್ಕಷನ್ ಮಾಡೋಣ ಸಂವಿಧಾನಬದ್ಧ ಪರಿಹಾರದ ಹಕ್ಕನಿಗೆ ಸಂಬಂಧಪಟ್ಟ ಹಾಗೆ ಮೂವತ್ತ ಎರಡನೇ ಆರ್ಟಿಕಲ್ ನೋಡಿ ಈ ಮೂವತ್ತ ಎರಡನೇ ಆರ್ಟಿಕಲಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಏನು ಹೇಳ್ತಾ ಇದೆ ಈ ಮೂವತ್ತೆರಡನೇ ಇಲ್ಲಿ ಇಲ್ಲೇನು ತಿಳಿಸ್ತಾ ಇದೆ ಅಂತಂದರೆ ಈ ಮೂವತ್ತ ಎರಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಆರ್ಟಿಕಲನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಾರೆ ಯಾಕೆ ಕರೆದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನದ ಶಿಲ್ಪಿ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷ ಇವರು ಏನು ಹೇಳ್ತಾ ಇದ್ದಾರೆ ಈ ಮೂವತ್ತೆರಡನೇ ಆರ್ಟಿಕಲನ್ನು ಅಂತಂದರೆ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಿದ್ದಾರೆ ಯಾವ ಉದ್ದೇಶಕ್ಕೋಸ್ಕರ ಕರೆದಿದ್ದಾರೆ ಯಾವ ಉದ್ದೇಶಕ್ಕೋಸ್ಕರ ಕರೆದಿದ್ದಾರೆ ಅಂತಂದರೆ ಎರಡನೇ ಆರ್ಟಿಕಲ್ ಪ್ರಕಾರ ಯಾವುದು ಅಂತಂದರೆ ಸುಪ್ರೀಂ ಕೋರ್ಟ್ ನೋಡಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಎರಡನೇ ವಿಧಿಯ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯ ಎರಡು ನೂರ ಇಪ್ಪತ್ತಾರನೇ ವಿಧಿಯ ಪ್ರಕಾರ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಇವೇನು ಮಾಡ್ತಾ ಇದ್ದಾವೆ ಅಂತಂದರೆ ಐದು ರಿಟ್ಸ್ಗಳನ್ನು ಹೊರಡಿಸ್ತಾ ಇದ್ದಾವೆ ಈಸ್ ವಾನ್ಸ್ ಅಗ್ಯಾನ್ ಈ ಮೂವತ್ತೆರಡನೇ ಆರ್ಟಿಕಲ್ ಪ್ರಕಾರ ಸುಪ್ರೀಂ ಕೋರ್ಟ್ ಎರಡು ನೂರ ಇಪ್ಪತ್ತಾರನೇ ಆರ್ಟಿಕಲ್ ಪ್ರಕಾರ ಹೈಕೋರ್ಟ್ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಐದು ರಿಟ್ಸ್ಗಳನ್ನು ಹೊರಡಿಸ್ತಾ ಇದ್ದಾವೆ ಹಾಗಾದರೆ ಆ ಐದು ರಿಟ್ಸ್ಗಳು ಯಾವುವು ಅನ್ನೋದನ್ನು ನಾವೇನು ಮಾಡೋಣ ನೋಡೋಣ ಇಲ್ಲಿ ಎಕ್ಸಾಮ್ದೊಳಗೆ ಕೇಳಿದಾರೆ ಮೂಲಭೂತ ಹಕ್ಕುಗಳ ರಕ್ಷಕರು ಯಾರು ಅಂತ ಕೇಳಿದಾರೆ ಇಲ್ಲಿ ನಮಗೆ ಉತ್ತರ ಗೊತ್ತಾಗುತ್ತಾ ಸುಪ್ರೀಂ ಕೋರ್ಟು ಹೌದು ನೆಕ್ಸ್ಟ್ ಹೈಕೋರ್ಟು ಹೌದು ಎರಡೂ ಸರಿಯಾದ ಉತ್ತರ ಇಲ್ಲಿ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಇವೆರಡೂ ಅಂದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಇಲ್ಲಿ ಕಾಣ್ತಾ ಇದ್ದಾವ ಹಾಗಾದರೆ ಸಂವಿಧಾನದ ರಕ್ಷಣೆ ಸಂವಿಧಾನದ ರಕ್ಷಕ ಇಲ್ಲಿ ಓನ್ಲಿ ಯಾರು ಅಂತಂದರೆ ಸುಪ್ರೀಂ ಕೋರ್ಟ್ ಮಾತ್ರ ಆಗಿದೆ ಹಾಗಾದರೆ ಈ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಆ ಐದು ರಿಟ್ಸ್ಗಳು ಏನು ಹೊರಡಿಸ್ತಾ ಇದ್ದಾವೆ ಇಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಏನು ಹೊರಡಿಸ್ತಾ ಇದ್ದಾವೆ ಈ ಐದು ರಿಟ್ಸ್ಗಳ ಬಗ್ಗೆ ಏನು ಮಾಡೋಣ ಡಿಸ್ಕಷನ್ ಮಾಡೋಣ ಹಾಗಾದರೆ ಆ ಐದು ರಿಟ್ಸ್ಗಳು ಯಾವುವು ಅಂತಂದರೆ ಫಸ್ಟ್ ಒಂದೇದಾಗಿ ಹೆಬಿಯಸ್ ಕಾರ್ಪಸ್ ರಿಟ್ಸ್ ನೋಡಿ ಹೆಬಿಯಸ್ ಕಾರ್ಪಸ್ ಕಾರ್ಪಸ್ ರಿಟ್ಸ್ ಇದನ್ನು ಕನ್ನಡದೊಳಗೆ ಬಂದಿ ಪ್ರತ್ಯಕ್ಷೀಕರಣ ಅಂತ ಕರೀತಾರೆ ನೋಡಿ ಪೊಲೀಸ್ ಡಿಪಾರ್ಟ್ಮೆಂಟ್ದೊಳಗೆ ಮೀನಿಂಗ್ ಕೇಳಿದಾನೆ ಹೆಬಿಯಸ್ ಕಾರ್ಪಸ್ ರಿಟ್ಸ್ ಇದರ ಕನ್ನಡ ಅರ್ಥ ಏನು ಅಂತ ಬಂಧಿ ಪ್ರತೀಕ್ಷೀಕರಣ ಈ ಹೆಬಿಯಸ್ ಕಾರ್ಪಸ್ ರಿಟ್ಸನ್ನ ಒಂದು ಕನ್ನಡ ಅರ್ಥ ಹಾಗಾದರೆ ಈ ಹೆಬಿಯಸ್ ಕಾರ್ಪಸ್ ಏನು ಹೊರಡಿಸ್ತಾ ಇದೆ ಯಾವುದು ಸಂಬಂಧ ಹೊರಡಿಸ್ತಾ ಇದೆ ನೋಡಿ ಹೆಬಿಯಸ್ ಕಾರ್ಪಸ್ ಇಲ್ಲಿ ಏನು ತಿಳಿಸ್ತಾ ಇದೆ ಅಂದರೆ ಬಂಧಿತ ವ್ಯಕ್ತಿಯನ್ನು ಇಪ್ಪತ್ನಾಲ್ಕು ಒಳಗಾಗಿ ನ್ಯಾಯಾಲಯದ ಮುಂದೆ ಅಂತ ತಿಳಿಸುವುದೇ ಹೆಬಿಯಸ್ ಕಾರ್ಪಸ್ ರಿಟ್ಸ್ ನೋಡಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಹೆಬಿಯಸ್ ರಿಟ್ಸನ್ನು ಯಾಕೆ ಹೊರಡಿಸ್ತಾ ಇದ್ದಾವೆ ಅಂತಂದರೆ ಬಂಧಿತ ವ್ಯಕ್ತಿಯನ್ನು ಇಪ್ಪತ್ನಾಲ್ಕು ಒಳಗಾಗಿ ಎಲ್ಲಿ ಅಂದರೆ ನ್ಯಾಯಾಲಯದ ಮುಂದೆ ಹಾಜರು ಪಡಿಸು ಅಂತ ಇಲ್ಲಿ ಏನು ಮಾಡ್ತಾ ಇದೆ ಹೆಬಿಯಸ್ ಕಾರ್ಪಸ್ ರಿಟ್ಸ್ ತಿಳಿಸ್ಕೊಟ್ರೆ ಮ್ಯಾಂಡಮಸ್ ತಿಳಿಸ್ಕೊಡ್ತಾ ಇದೆ ಏನಂತ ಈ ಮ್ಯಾಂಡಮಸ್ ಅನ್ನೋದು ಏನಿದೆ ಕನ್ನಡದೊಳಗೆ ಅರ್ಥ ಅಂತಂದರೆ ಪರಮಾದೇಶ ಅಥವಾ ಮಹಾ ಆದೇಶ ಮಹಾದೇಶ ಅಂದ್ರೂ ಒಂದೇ ಪರಮ ಆದೇಶ ಅಂದ್ರೂ ಒಂದೇ ಹಾಗಾದರೆ ಮ್ಯಾಂಡಮಸ್ ಇಲ್ಲಿ ಏನು ತಿಳಿಸ್ತಾ ಇದೆ ಅಂದರೆ ಸರ್ಕಾರಿ ಅಧಿಕಾರಿ ತನ್ನ ಕಾರ್ಯವನ್ನು ನಿರ್ವಹಿಸದೇ ಇದ್ದಾಗ ಸರ್ಕಾರಿ ಅಧಿಕಾರಿ ತನ್ನ ಕಾರ್ಯವನ್ನು ನಿರ್ವಹಿಸದೇ ಇದ್ದಾಗ ಅವನು ತನ್ನ ಕಾರ್ಯವನ್ನು ನಿರ್ವಹಿಸುವಂತೆ ಆದೇಶ ಮಾಡುವುದು ಮೀನಿಂಗ್ ಇಷ್ಟೇ ಗವ್ ಗೌರ್ಮೆಂಟ್ ಎಂಪ್ಲಾಯ್ ಕೆಲಸ ಮಾಡಲಿಲ್ಲ ಅಂದರೆ ಕೆಲಸ ಮಾಡಪ್ಪ ಅಂತ ಆದೇಶ ಮಾಡುವುದೇ ಮ್ಯಾಂಡಮಸ್ ರಿಟ್ಸ್ ಹಾಗಾದರೆ ಈ ಮ್ಯಾಂಡಮಸ್ ರಿಟ್ಸನ್ನು ಹೊರಡಿಸುವುದು ಯಾವ ನ್ಯಾಯಾಲಯ ಅಂತಂದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಈಸ್ ಒನ್ಸ್ ಅಗೇನ್ ಸರ್ಕಾರಿ ಅಧಿಕಾರಿ ಗೌರ್ಮೆಂಟ್ ಎಂಪ್ಲಾಯ್ ತನ್ನ ಕಾರ್ಯವನ್ನು ನಿರ್ವಹಿಸದೇ ಇದ್ದಾಗ ಅವನು ತನ್ನ ಕಾರ್ಯವನ್ನು ನಿರ್ವಹಿಸುವಂತೆ ಆದೇಶ ಮಾಡೋದು ಈ ಮ್ಯಾಡಮಸ್ ರಿಟ್ಸ್ ಆದರೆ ಇಲ್ಲಿ ಮೂರನೇದಾಗಿ ಪ್ರೊಹಿಬಿಷನ್ ರಿಟ್ಸ್ ಇದಕ್ಕೆ ಕನ್ನಡದೊಳಗೆ ಪ್ರತಿಬಂಧಕ ಆಜ್ಞೆ ಇದಕ್ಕೆ ಪ್ರತಿಬಂಧಕ ಆಜ್ಞೆ ಅಥವಾ ಇನ್ನೊಂದು ಮೀನಿಂಗ್ ಏನಂತಾರೆ ಅಂದರೆ ನಿಷೇಧ ಅಂತ ಕರಿತಾರೆ ಇದ್ರ ಕನ್ನಡ ಅರ್ಥ ಕೂಡ ಕೇಳಿದ್ದಾರೆ ಪ್ರೊಹಿಬಿಷನ್ ಮೀನ್ಸ್ ನಿಷೇಧ ಯಾವ ಸಂದರ್ಭದಲ್ಲಿ ಇದನ್ನು ಹೊರಡಿಸ್ತಾ ಇದೆ ಅಂತಂದರೆ ಕೆಳ ನ್ಯಾಯಾಲಯ ತನ್ನ ಅಧಿಕಾರ ವ್ಯಾಪ್ತಿ ಮೀರಿ ತೀರ್ಪು ನೀಡಿದರೆ ನೋಡಿ ಒನ್ಸ್ ಅಗೇನ್ ಕೆಳ ನ್ಯಾಯಾಲಯ ತನ್ನ ಅಧಿಕಾರ ವ್ಯಾಪ್ತಿ ಮೀರಿ ತೀರ್ಪು ನೀಡಿದರೆ ಆ ತೀರ್ಪು ನೀಡದಂತೆ ನಿಷೇಧಿಸುವುದು ಯಾವುದು ಅಂತಂದರೆ ಈ ಪ್ರೊಹಿಬಿಷನ್ ರಿಕ್ಸ್ ಈಸ್ ಒನ್ಸ್ ಅಗ್ಯಾನ್ ಅಂದರೆ ಕೆಳ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಕೆಳಗಿರ್ತಕ್ಕಂಥ ಜಿಲ್ಲಾ ಇರೋ ತಾಲೂಕು ಇರ್ಬೋದು ಅಥವಾ ಇತರ ನ್ಯಾಯಾಲಯಗಳಿರ್ಬೋದು ತಮ್ಮ ಅಧಿಕಾರ ಏನಿದೆ ಅಷ್ಟನ್ನು ಮಾತ್ರ ಅವು ಏನು ಮಾಡಬೇಕು ಚಲಾಯಿಸಬೇಕು ಒಂದು ವೇಳೆ ತಮ್ಮ ಅಧಿಕಾರ ಮೀರಿ ತಮ್ಮ ಅಧಿಕಾರವನ್ನು ಪಡಿಸಿಕೊಂಡು ತೀರ್ಪು ನೀಡಿದವು ಅಂತಂದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಇಲ್ಲಿ ಏನು ಮಾಡ್ತಾ ಇದ್ದಾವೆ ಈ ಒಂದು ಪ್ರೊಹಿಬಿಷನ್ ರಿಟ್ಸನ್ನು ಏನು ಮಾಡ್ತಾ ಇದ್ದಾವೆ ಹೊರಡಿಸ್ತಾ ಇದ್ದಾವೆ ಈ ಪ್ರೊಹಿಬಿಷನ್ ರಿಟ್ಸ್ ನೆಕ್ಸ್ಟ್ ಬರ್ತಕ್ಕಂಥ ರಿಟ್ಸ್ ಯಾವುದು ಅಂತಂದರೆ ರಿಟ್ಸ್ ಹಾಗಾದರೆ ಶೆರ್ಷಿಯೋರರಿ ರಿಟ್ಸ್ ಕನ್ನಡದೊಳಗೆ ಇದಕ್ಕೆ ಏನಂತ ಇದ್ದಾರೆ ಅಂದರೆ ಉತ್ಪ್ರೇಕ್ಷಣಾ ಲೇಖ ಅಂತ ಕರೀತಾ ಇದ್ದಾರೆ ಹಾಗಾದರೆ ಇದು ಏನು ಹೇಳ್ತಾ ಇದೆ ಕೆಳ ನ್ಯಾಯಾಲಯ ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ತೀರ್ಪು ನೀಡಿದರೆ ನೋಡಿ ಒನ್ಸ್ ಅಗೇನ್ ಕೆಳ ನ್ಯಾಯಾಲಯ ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ತೀರ್ಪು ನೀಡಿದರೆ ಆ ತೀರ್ಪನ್ನು ರ ಸಂಬಂಧಿಸಿದ ದಾಖಲಾತಿ ಪತ್ರಗಳನ್ನು ಇಲ್ಲಿ ತನ್ನ ಹತ್ರ ವರ್ಗಾಯಿಸ್ಕೊಂಡು ಆ ತೀರ್ಪನ್ನು ಏನು ಮಾಡೋದು ರದ್ದುಪಡಿಸುವುದು ಹಾಗಾದರೆ ಒಗೇನ್ ಕೆಳ ನ್ಯಾಯಾಲಯ ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ತೀರ್ಪು ನೀಡಿದರೆ ಆ ತೀರ್ಪನ್ನು ಏನು ಮಾಡೋದು ರದ್ದುಪಡಿಸುವುದು ಸಂಬಂಧಿಸಿದ ದಾಖಲಾತಿ ಪತ್ರಗಳನ್ನು ತನ್ನ ಹತ್ರ ವರ್ಗಾಯಿಸಿಕೊಂಡು ಅದಕ್ಕೆ ತೀರ್ಪು ಕೊಡುವುದು ಈ ಸೆರ್ಷಿಯವರ ರಿಟ್ಸ್ ಏನ್ಮಾಡ್ತಾ ಇದೆ ತಿಳಿಸ್ಕೊಡ್ತಾ ಇದೆ ಹಾಗಾದರೆ ಲಾಸ್ಟ್ ರಿಟ್ಸ್ ಯಾವುದು ಅಂತಂದ್ರೆ ಕೋ ವಾರಂಟೋ ರಿಟ್ಸ್ ಕೋ ವಾರಂಟೋ ರಿಟ್ಸ್ ಇದು ಕನ್ನಡದೊಳಗೆ ಏನಂತಾರೆ ಅಂದರೆ ಅಧಿಕಾರ ಪೃಚ್ಛಾ ಅಂತ ಹೇಳ್ತಾರೆ ಇದನ್ನು ಪೊಲೀಸ್ ಡಿಮಾರ್ಟ್ ಕೇಳಿದ ಕೋ ವಾರಂಟೋ ರಿಟ್ಸ್ ಕನ್ನಡ ಮೀನಿಂಗ್ ಏನು ಅಂತಂದರೆ ಅಧಿಕಾರ ಪೃಚ್ಛಾ ಅಂತ ಆಗುತ್ತೆ ಹಾಗಾದರೆ ಇದೇನು ಹೇಳ್ತಾ ಇದೆ ಅಂತಂದರೆ ಅಕ್ರಮವಾಗಿ ಸಾರ್ವಜನಿಕ ಹುದ್ದೆಯನ್ನು ಆಕ್ರಮಿಸಿದವರ ವಿರುದ್ಧ ಇಲ್ಲಿ ಅಕ್ರಮವಾಗಿ ಸಾರ್ವಜನಿಕ ಹುದ್ದೆಯನ್ನು ಆಕ್ರಮಿಸಿದವರ ವಿರುದ್ಧ ಈ ಕೋ ವಾರಂಟೋ ರಿಟ್ಸನ್ನು ಏನು ಮಾಡ್ಬೋದು ಹೊರಡಿಸ್ಬೋದು ಹಾಗಾದರೆ ಒಟ್ಟು ಇವತ್ತು ಐದು ರಿಟ್ಸ್ಗಳಿದಾವೆ ಇವತ್ತು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಒಂದು ಹೆಬಿಯಸ್ ಕಾರ್ಪಸ್ ರಿಟ್ಸನ್ನು ಮ್ಯಾಂಡಮಸ್ ರಿಟ್ಸನ್ನು ರೊಹಿಬಿಷನ್ ರಿಟ್ಸನ್ನು ಸೆರ್ಸಿಯವರ ರಿಟ್ಸನ್ನು ಆಮೇಲೆ ಕೋ ವಾರಂಟರ್ ರಿಟ್ಸನ್ನು ಈ ಹಕ್ಕುಗಳ ರಕ್ಷಣೆಗಾಗಿ ಏನು ಮಾಡ್ತಾ ಇದೆ ಹೊರಡಿಸ್ತಾ ಇದ್ದಾವೆ ಹಾಗಾದರೆ ಅಷ್ಟೇ ಅಲ್ಲ ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಹತ್ತೊಂಬತ್ತು ನೂರ ಅರುವತ್ತೇಳನೇ ಒಳಗ ಯಾರು ಅಂದರೆ ಗುಲಕ್ನಾಥ್ ಪ್ರಕರಣದೊಳಗೆ ಇಲ್ಲಿ ಏನಂತ ತಿಳಿಸಿದ್ದಾರೆ ಅಂತಂದರೆ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರ ಭಾರತದ ಸಂಸತ್ತಿಗೆ ಇಲ್ಲ ಅಂತ ಇಲ್ಲಿ ಗುಲಕ್ನಾಥ್ ಪ್ರಕರಣದೊಳಗೆ ತಿಳಿಸ್ಕೊಟ್ರೆ ಅದೇ ಮುಂದೆ ಹತ್ತೊಂಬತ್ತು ನೂರ ಎಪ್ಪತ್ತ ಮೂರನೇ ಇಶ್ಯೂ ಒಳಗ ಭಾರತಿ ಕೇರಳ ರಾಜ್ಯದವರು ಇತ್ತೀಚಿನ ದಿನಮಾನಗಳಲ್ಲಿ ಇವರು ಏನಾಗಿದ್ದಾರೆ ಬೇ ಕೇಶವಾನಂದ ಭಾರತಿಯವರು ಮರಣವನ್ನು ಹೊಂದಿದರು ಇವತ್ತು ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಕೊಟ್ಟಂಥ ಒಂದು ಐತಿಹಾಸಿಕ ತೀರ್ಪು ನಮಗೇನಾಗ್ತಾ ಇದೆ ಸ್ಮರಣೆ ಬರ್ತಾ ಇದೆ ಅಂದರೆ ಮೂಲಭೂತ ಹಕ್ಕುಗಳನ್ನು ಭಾರತದ ಸಂಸತ್ತು ತಿದ್ದುಪಡಿ ಮಾಡುವ ಅಧಿಕಾರ ಐತಿ ಅಂತ ಕೇಶವಾನಂದ ಭಾರತಿ ತೀರ್ಪಿನೊಳಗೆ ಏನು ಮಾಡಿದ್ದಾರೆ ತೀರ್ಪು ಕೊಟ್ಟಿದ್ದಾರೆ ಆವಾಗ ಸಕ್ರಿಯ ಅನ್ನೋರು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆದಂಥ ಸಂದರ್ಭದೊಳಗೆ ಇವತ್ತು ಕಾಲ ಕಾಲಕ್ಕೆ ನಾವು ಇಲ್ಲಿ ಏನು ಮಾಡ್ತಾ ಇದ್ದೇವೆ ಈ ಮೂಲಭೂತ ಹಕ್ಕುಗಳನ್ನು ಇವತ್ತು ಭಾರತದ ಸಂಸತ್ತು ತಿದ್ದುಪಡಿ ಮಾಡ್ತಾಯಿದೆ ಅಷ್ಟೇ ಅಲ್ಲ ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಉನ್ನಿಕೃಷ್ಣ ಹತ್ತೊಂಬತ್ತು ನೂರ ತೊಂಬತ್ತ್ ಮೂರನೇ ಇಶ್ಯು ಒಳಗೂ ಕೂಡ ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿದ್ದಾರೆ ಏನಂತಂದರೆ ಶಿಕ್ಷಣ ಒಂದು ಮೂಲಭೂತ ಹಕ್ಕು ಅಂತೂ ಕೂಡ ಇವರು ಏನು ಮಾಡಿದ್ದಾರೆ ಒಂದು ಐತಿಹಾಸಿಕ ತೀರ್ಪನ್ನು ಇವತ್ತು ನಮಗೆ ತಿಳಿಸ್ಬಿಟ್ಟಿದ್ದಾರೆ ಒಟ್ಟಾರೆಯಾಗಿ ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಸುಮಾರು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ದೊಳಗೆ ಸುಮಾರು ಎರಡು ಪ್ರಶ್ನೆಗಳು ಮೂರು ಪ್ರಶ್ನೆಗಳು ನಾಲ್ಕು ಪ್ರಶ್ನೆಗಳು ಬಂದಂಥ ಉದಾಹರಣೆಗಳಿದ್ದಾವೆ ಈ ಮೂಲಭೂತ ಹಕ್ಕುಗಳ ಮೇಲೆ ಅತಿ ಹೆಚ್ಚಿನ ಪ್ರಶ್ನೆಗಳನ್ನು ಕೂಡ ಏನು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಕೆ ಎ ಎಸ್ ಎಕ್ಸಾಮ್ ಇರಲಿ ಪಿ ಎಸ್ ಐ ಇರಲಿ ಐ ಎ ಎಸ್ ಇರಲಿ ಎಫ್ ಡಿ ಎಸ್ ಡಿ ಇರಲಿ ಪೊಲೀಸ್ ಇರಲಿ ಆರ್ ಆರ್ ಬಿ ಇರಲಿ ಅಥವಾ ಯಾವುದೇ ಒಂದು ಎಕ್ಸಾಮ್ದೊಳಗೆ ಅತಿ ಹೆಚ್ಚಿನ ಪ್ರಶ್ನೆಗಳನ್ನು ಈ ಮೂಲಭೂತ ಹಕ್ಕುಗಳ ಟಾಪಿಕ್ ಮೇಲೆ ಏನು ಮಾಡ್ತಾ ಇದ್ದಾರಾ ಅಂತಂದರೆ ಕೇಳ್ತಾ ಇದ್ದಾರೆ ಒಟ್ಟಾರಿಯಾಗಿ ಆರು ಮೂಲಭೂತ ಹಕ್ಕುಗಳಿದಾವೆ ಆ ಆರು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಫೋದ್ ಕ್ಲಾಸ್ದೊಳಗೆ ಐದು ಮೂಲಭೂತ ಹಕ್ಕುಗಳನ್ನು ಡಿಸ್ಕಷನ್ ಮಾಡಿದ್ದೇನೆ ಈ ಕ್ಲಾಸ್ದೊಳಗೆ ಆರನೇ ಮೂಲಭೂತ ಹಕ್ಕಿನಿಗೆ ಸಂಬಂಧಪಟ್ಟ ಹಾಗೆ ಐದು ರಿಟ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ತಿಳಿಸ್ಕೊಟ್ಟಿದ್ದೇವೆ ಹಾಗಾದರೆ ಈಗ ನೆಕ್ಸ್ಟ್ ಬರ್ತಕ್ಕಂತಹ ಆ ವಿಡಿಯೋದೊಳಗೆ ಮತ್ತು ಯಾವ ಟಾಪಿಕ್ಸ್ ಇಂಪಾರ್ಟೆಂಟ್ ಇದೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಾಗ ನಾನು ಏನು ಮಾಡ್ತೇನೆ ಡಿಸ್ಕಷನ್ ಮಾಡ್ತಾನೆ